ಒಂದು ಸ್ವಲ್ಪ ಮಾತಾಡಿಸ್ಬೇಕಾಗಿತ್ತು ನಿಮ್ಮನ್ನ ಈ ವಿಚಾರದಲ್ಲಿ ಅಂತಾನೆ ನಾನು ಮಾಡಿದೆ ಮೇಡಮ್. ಈಗ ಮಾತಾಡಿ. ಹಾಂ, ನಮ್ಮ ತಲೆ ನನ್ ನನ್ ನನ್ನೊಂದು ಮೂರ್ನಾಲ್ಕು ಪ್ರಶ್ನೆ ಇತ್ತು ಮೇಡಮ್, ಯಾಕಂದ್ರೆ ನೀವೆಲ್ಲ ದಾಖಲಾತಿಗಳು ಕೊಟ್ಟಿದ್ದೀರಾ. ಕೇಳಿ ಈಗ ಕೇಳಿ. ಏನಂತಂದ್ರೆ ನೀವು ನೇರವಾಗಿ ಮಾತಾಡ್ತಾ ಇರೋದು ಭೂಮಾಫಿಯಾ ಬಗ್ಗೆನೆ ಹೌದು. ಯಾವಾಗ್ಲೂ ಏನಾಗ್ತಾ ಇದೆ, ಇದು ಇತ್ತೀಚಿನ ವರ್ಷಗಳಲ್ಲಿ ಆಗಿರೋದಲ್ಲ, ಇದು ನಡ್ಕೊಂಡೇ ಬರ್ತಾನೆ ಇದೆ. ಹೌದು ಹೌದು. ಈಗ ಇದು ಮೈಸೂರಲ್ಲೇ ನಿಮಗೆ ಯಾಕೆ, ಈಗ ಬೆಂಗಳೂರು ಬಿಟ್ಟರೆ ಅದು ಮೈಸೂರಲ್ಲೇ ಇಷ್ಟೊಂದು ಇರೋದು ಅಂತ ಅನ್ಸುತ್ತೆ. ತುಂಬ ಜಾಸ್ತಿ ಇದೆ ಮೈಸೂರಲ್ಲಿ. ಅದು ಹೌದು. ಲ್ಯಾಂಡ್ ರೆಕಾರ್ಡ್ ಸರಿ ಇಲ್ಲ ಅಂತ ಇದ್ವೋ ಇಲ್ವಾ, ಈ ತರ ಜಾಸ್ತಿ ಇಲ್ಲ ಆಗ್ತಾ ಇಲ್ಲ. ಇದೆಯಾ? ಸಿ, ನಾನು ಹೇಳ್ತೀನಿ, ಇವರು ಇದೊಂದು ಪ್ರವೃತ್ತಿ ಮಾಡ್ಕೊಂಡಿದ್ದಾರೆ ಈ ತರ. ಹಲೋ, ಹಾ ಹೇಳಿ ಮೇಡಮ್, ಹೇಳಿ ಮೇಡಮ್, ಇವರು ಕೇಳಿಸ್ತಾ ಇದೆ. ಒಂದು ಪ್ರವೃತ್ತಿ ಮಾಡಿದ್ದಾರೆ ಈ ಸಣ್ಣ ರಾಜಕಾರಣಿಗಳು, ಯಾರು ಸಾರಾಮಹೇಶು, ರಾಜೀವ್ ಇಂಥವರೆಲ್ಲ ಹಾ ಮೇಡಮ್, ಹಾ ಅಧಿಕಾರಿಗಳನ್ನು ಹೆದರಿಸುವುದು ಈ ತರ. ಈಗ ನಮಗೆ ಏನ್ ಮಾಡಿದ್ದಾರೆ, ಪ್ರೆಸ್ ಮೀಟ್ ಅಂತ ಮಾಡುದು, ಹೆದರಿಸುವುದು, ಬೆದರಿಸುವುದು, ಈ ಪ್ರವೃತ್ತಿ ಮಾಡಿಕೊಂಡು ಅಧಿಕಾರಿಗಳಿಗೆ ಬೇರೆ ಬೇರೆ ರೀತಿ ಆಮಿಷ ಈ ತರ ಎಲ್ಲ ಮಾಡಿ ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಾಂದ್ರೆ 10 ವರ್ಷ ಹಿಂದೆ ಎಲ್ಲಿದ್ರು ಅವರು, ಈಗ ಎಲ್ಲಿದ್ದಾರೆ, ಏನ್ ಮಾಡಿ ಬಂದಿದ್ದಾರೆ, ಏನ್ ಇಂಡಸ್ಟ್ರಿ ಮಾಡಿದ್ದಾರೆ, ಏನ್ ಇದು ಮಾಡಿದ್ದಾರೆ, ಏನ್ ಪರಿಶ್ರಮ ಮಾಡಿದ್ದಾರೆ. ಅರ್ಥ ಆಯ್ತು ಮೇಡಮ್. ಮೇಡಮ್, ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಬರೀ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದಾರಾ, ಸಿವಿಲ್ ಸರ್ವೆಂಟ್ಸ್ ಇದಾರೆ, ಅಥವಾ ಇವರು ಮನಿ ಡಂಪ್ ಮಾಡ್ಕೊಂಡು ಏನಾದ್ರು ಮಾಡ್ತಾ ಇದಾರೆ ಅಂತ ಅನ್ಸುತ್ತ? ಏನ್ ಅನ್ಸುತ್ತೆ ಮೇಡಮ್? ಅದೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ನಾವು ಬಂದಿದಾಗ ನಮ್ಗೆ ಕೆಲವ್ರು ಬಂದು ಏನೋ ಕೊಟ್ರು. ನಮ್ಗೆ ಈ ದಾಮ ವಿಜಯ್ ಭಾಸ್ಕರ್ ಸರ್ ಅವ್ರು ರಿಪೋರ್ಟ್ ಓದಕ್ ಹೇಳಿದ್ರು, ಓಕೆ ಅದು ಓಕೆ, ಓದಿದಿವಿ, ಇದು ಹಾ ನೋಡಿದಿವಿ, ಇಷ್ಟು ಇಷ್ಟು ಮಟ್ಟದಲ್ಲಿ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯ್ತು. ಓಕೆ ಓಕೆ, ಕೆಲವೊಂದು ನಾವು ಎಂಕ್ವೈರಿ ಶುರು ಮಾಡೋಣ ಅಂತ ಹೇಳಿದಿನಿ. ಹಾ ಅದು ಹಾ, ನಾನು ಬಂದಾಗೆ ಕೋವಿಡ್ ಫಸ್ಟ್ ವೇವ್ ಇತ್ತು, ಆಮೇಲೆ ನಮ್ದು ಇದಿತ್ತು, ದಸರಾ ಇತ್ತು, ಇದಿತ್ತು, ಮಧ್ಯದಲ್ಲಿ ಒಂದೆರಡು ತಿಂಗಳು ಇತ್ತು. ಆವಾಗ ನಾನು ಲೇಕ್ ಎನ್ಕ್ರೋಚ್ಮೆಂಟು, ಗೌರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಅಂಡ್ ಟೂರಿಸಂ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಅನ್ಕೊಂಡೆ. ಅನ್ಕೊಂಡೆ ಅನ್ಕೊಂಡಿದ್ರೆ ಮತ್ತೆ ಸೆಕೆಂಡ್ ವೇವ್ ಬಂದ್ಬಿಡ್ತು. ಆವಾಗ ನಾವು ಸ್ವಲ್ಪ ಫೈಲ್ ಪ್ರೊಸೆಸ್ ಮಾಡಿದೀವಿ ಎಲ್ಲದಕ್ಕೂ, ಮತ್ತೆ ಇದು ಬಂತು. ಈ ಸೆಕೆಂಡ್ ವೇವ್ ಬಂದಾಗ ಮತ್ ಬರೀ ಕೋವಿಡ್ ಕೋವಿಡ್ ಅಲ್ಲಿನೇ ನಮ್ಮ ಕಾಲ ಇದು ಆಗೋಗಿದೆ. ಸೊ ಕೊನೆ ದಿನಗಳಲ್ಲಿ ನಾನು ಕೇಳಿದ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಬರುವಾಗ ನಾನು ಈ ಎಂಕ್ವೈರೀಸ್ ಎಲ್ಲ ಮಾಡುವಾಗ ಇಷ್ಟು ಬಂತು. ಇದೆಲ್ಲದಕ್ಕೂ ನಾನು ಮೂಡಾಗೆ ಬರೆದಿದ್ದೀನಿ. ನಾನು ನೇರ ಆರೋಪ ಮಾಡ್ತೀನಿ, ರಾಜೀವ್ ಚೇರ್ಮನ್ ಆಗಿ ಚಾರ್ಜ್ ತಗೊಂಡಿದ ಮೇಲೆ ಏನೇನಾಗಿದೆ ಎಲ್ಲದ ಮೇಲೆ, ಎಷ್ಟು ಒಂದೊಂದು ಮೀಟಿಂಗ್ ನಲ್ಲಿ 500 ಸಬ್ಜೆಕ್ಟ್ಸ್ ಎಲ್ಲ ಇರ್ತಾರೆ, ಎಲ್ಲದ ಮೇಲೆ ಎಂಕ್ವೈರಿ ಆಗ್ಬೇಕು ಎಲ್ಲದ ಮೇಲೆ. ಮೇಡಮ್, ಈಗ ಈ ಕಾರಣ ನಮ್ಮ ಇದಕ್ಕೆ ಕಾರಣ ರಾಜೀವ್ ಸಾರಾ ಮಹೇಶ್ ಅವರಿಬ್ಬರು ಕಾನ್ಸ್ಪಿರಸಿ ಮಾಡಿ ಇದನ್ನು ಮಾಡಿಸಿದ್ರು. ಬಿಕಾಸ್ ಅವರಿಬ್ಬರು ಲಿಂಗಂಬುದಿ ಕೆರೆ ಪಕ್ಕದಿರುವಂತ 2 ಎಕರೆಯಲ್ಲಿ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ. ಅಲ್ಲಿ 5-star ಹೋಟ್ಲು ಏನೋ ಹೋಟ್ಲು ಮಾಡ್ಬೇಕಂತ ಹೊರಟಿದಾರಲ್ವ, ಅವರು ಅದರಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಓಕೆ ಮೇಡಮ್, ಈಗ ಇದ್ರದ್ದು ಇದನ್ನ ಹೇಗೆ ಟ್ಯಾಕಲ್ ಹೇಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್, ಈ ಭೂ ಮಾಫಿಯಾನ? ಇಲ್ಲಾಂದ್ರೆ ಯಾಕಂದ್ರೆ ನೀವು ಹೇಳ್ತಾ ವರ್ಗಾವಣೆ ಮಾಡಿಸಿದಾರಲ್ವ ಇಷ್ಟೇ ಅಲ್ಲ, ಇಲ್ಲ ಅವ್ರನ್ನ ಹೇಗೆ ಟ್ಯಾಕಲ್ ಮಾಡೋದು, ಭೂ ಮಾಫಿಯಾನ ಹೇಗೆ ಟ್ಯಾಕಲ್ ಮಾಡೋದು ಅಂತ ಕೇಳ್ತಾ ಇದ್ದೀನಿ ಮೇಡಮ್ ನಾನು. ಹಿಂಗೆ ಅಂದ್ರೆ ಅವ್ರನ್ನು ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸ್ಬೇಕು. ಈಗ ಎಲ್ಲೋ ಈಗ ಆಕ್ಸಿಜನ್ ದುರಂತ ಆಗೋಗಿದೆ, ಅದರಲ್ಲಿ ರಿಪೋರ್ಟ್ ಬಂದಿದೆ, ನಮ್ಮ ನೇಮ್ ಏನು ಇಲ್ಲ. ಇಲ್ಲ ಅಂದ್ರೂ ಏನೇನೋ ಆಡಿಯೋ ತಗೊಳ್ಳೋದು, ಅದನ್ನು ರಿಮಿಕ್ಸ್ ಮಾಡುದು, ಇದು ಮಾಡುದು, ಏನೇನೋ ಈಗ ಇಷ್ಟೆಲ್ಲ ಯಾಕೆ ಮಾಡ್ತಿದಾರೆ ಅಲ್ಲಿ ನಮ್ದು ಬಿನ್ ಟ್ರಾನ್ಸ್ಫರ್ಡ್, ಏನೇನೋ ಬಣ್ಣ ಕಟ್ತಿದ್ದಾರೆ ಯಾಕೆ, ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ ನನ್ನ ಪರ ಬರ್ತಾ ಇದೆ. ಇವ್ರು ಇಷ್ಟು ಒಳ್ಳೆ ಆಫೀಸರ್, ಒಳ್ಳೆ ಆಫೀಸರು, ಸರ್ಕಾರ ಕೆಟ್ಟೆಲ್ಸ ಮಾಡಿದೆ ಅಂತ ಪಬ್ಲಿಕ್ ಒಪಿನಿಯನ್ ಬರ್ತಾ ಇದೆ. ಪಬ್ಲಿಕ್ ಒಪಿನಿಯನ್ ಬ್ರೇಕ್ ಮಾಡ್ಬೇಕು ಅಂತ ನಾವು ಇದೆಲ್ಲ ಆರೋಪಗಳು ಮಾಡ್ಬೇಕು ಅಂತ ಅವ್ರು ಹೊರಟಿದ್ರು. ನಾನು ಇದಕ್ಕೆ ನಾನು ಇದ್ದಾಗಲೇ ಹೆದರಿಲ್ಲ, ನಾನು ನಿರ್ಗಮ ಆದ್ಮೇಲೆ ಹೆಂಗ್ ಹೆದರ್ತೀನಿ ಎಲ್ಲ ಹೇಳ್ಬಿಡ್ತೀನಲ್ವಾ. ಹೌದು ಹೌದು ಹೌದು, ಅವ್ರು ಏನಂತ ತಿಳ್ಕೊಂಡಿದ್ದಾರೆ ನನಗೆ ಅರ್ಥ ಆಗಿಲ್ಲ. ನಾವು ಏನಂತಂದ್ರೆ ಮೇಡಮ್, ಇವತ್ತು ಈಗ ನೀವು ಸಾರಾ ಮಹೇಶ್ ಡೈರೆಕ್ಟ್ ಆಗಿ ಮಾತಾಡಿದ್ರಲ್ಲ, ಅದ್ರ ಮೇಲೆ ಪ್ಲಸ್ ಒಂದು ಈ ತರ ಚಿಕ್ಕದಾಗ ಒಂದು ಮಾತಾಡ್ಸೋಣ ಅಂತ ಹೇಳ್ತಿದ್ದೀನಲ್ವ. ಅವರು ನಾನಿದೇನು ಮಾಡ್ತಿರ್ಲಿಲ್ಲ, ಇವತ್ತು ಅವರು ಲೆಕ್ಕ ಕೊಡ್ಲಿ, ದಾಖಲೆ ಕೊಡ್ಲಿ ಏನೋ ಕೇಳಿದ್ರಪ್ಪ. ಹೌದಾ, ಅಷ್ಟು ಚೆನ್ನಾಗಿ ನಿಮ್ಗೆ ದಾಖಲೆ ಕೊಡಿ ಅಂತ ಕೇಳಿದ ಮೇಲೆ ನಾನು ಕೊಟ್ಟಿಲ್ಲ ಅಂದ್ರೆ ನನ್ ತಪ್ಪಾಗತ್ತಲ್ವ. ಬೇರೆ ಯಾರು ನನ್ನ ಈ ತರ ಕೇಳಲಿಲ್ಲ, ಕೇಳಿದ್ರೆ ಅವ್ರದ್ದು ಕೊಡ್ತಾ ಇದೆ. ಬಟ್ ಇದರಲ್ಲಿ ರಾಜೀವ್ದು ಇದೆ, ಬಿಕಾಸ್ ಅವ್ನು ಸೈಲೆಂಟ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ಆಲ್ಸೋ ದಟ್ ಅವನು ಮುಡಾ ಚೇರ್ಮನ್ ಆಗಿ ಕೆಲಸ ಸ್ವೀಕಾರ ಮಾಡಿದ ದಿನದಿಂದ ಅದನ್ನ ಸಪರೇಟ್ ಆಗಿ ಅದನ್ನ ಸಪರೇಟ್ ಆಗಿ ಕಳಿಸ್ ಮಾಡ್ತೀರಾ ಮೇಡಮ್ ಅದನ್ನ? ಅದ ಐ ವಿಲ್ ಸಿ ಒನ್ ಬೈ ಒನ್, ಬಿಕಾಸ್ ಇವನು ಕೇಳಿದ್ದಾನಲ್ವಾ, ಇವನಿಗೆ ಲೆಕ್ಕ ಕೊಡ್ಬೇಕಾಗಿತ್ತು ಕೊಟ್ಟಿದ್ದು. ಓಕೆ, ಈಗ ಏನ್ ಮಾಡ್ತೀವಿ ಅಂದ್ರೆ ಮೇಡಮ್, ನೀವು ಸಾರಾ ಮಹೇಶ್ದೆಲ್ಲ ಏನ್ ಹೇಳಿದಿರಾ ಈಗ ಅದನ್ನೆಲ್ಲ ತಗೊಳ್ತೀವಿ, ಹಾಗಾದ್ರೆ ರಾಜೀವ್ದು ಬಿಟ್ಟಿರ್ತೀವಿ. ಈಗ ನೀವು ಯಾವಾಗ ಫುಲ್ ಡೀಟೇಲ್ಡ್ ಆಗಿ ಮಾತಾಡ್ತೀರಾ ಮತ್ತೆ ಮಾಡಿಸ್ತೀನಿ ನಾನು ಅವಾಗ. ಅಲ್ಲ ಈಗ ಅದರಲ್ಲೇ ಹೇಳಿ, ರಾಜೀವ್ದು ಅದರ ಲಿಂಗಂಬುದಿ ಕೆರೆ ಪಕ್ಕದಲ್ಲಿ ರಾಜೀವ್ ಸಾರಾ ಮಹೇಶ್ ಪಾರ್ಟ್ನರ್ಸ್ ಇದ್ದಾರ್ರೀ.
ಹಾ 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 ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಅಲ್ಲೇ ಇದ್ದಾರೆ ಹಾ 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 ಅಂಡ್ ರಾಜೀವ್ ಏನು ಬಂದ ಮೇಲೆ ಮಾಡಿದ ಎಲ್ಲದೂ ತನಿಖೆ ಆಗ್ಬೇಕು ಈಗ ಸಿದ್ದರಾಮಯ್ಯ ಅವ್ರು ಹೇಳಿದ್ರಲ್ವಾ ಹಾ 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 ಇವ್ರೇ ಇವ್ ಅವರೇ ಹೇಳಿದ್ರಲ್ವಾ ಇವ್ರನ್ನ ತೆಗೆಸಿ ಇವನ್ನ ಮಾಡಿ ಭೂ ಮಾಫಿಯಾಗಿ ಇದು ಮಾಡ್ಲಿಕ್ಕೇನೆ ಆಗಿದೆ ಇದೆಲ್ಲ ಇನ್ನೇನಕ್ಕಾಗಿದೆ ಕೋವಿಡ್ ನಲ್ಲಿ ವ್ಯಾಕ್ಸಿನೇಷನ್ ಹೈಯೆಸ್ಟ್ ಇದೀವಿ ಕೋವಿಡ್ ಚೆನ್ನಾಗಂತ ಇದು ಮಾಡ್ತಾ ಇದೀವಿ ಎಲ್ಲಾ ಇದರ ಮಧ್ಯೆ ಯಾಕೆ ಮಾಡ್ಬೇಕಾಗಿತ್ತು ಏನ್ ಅಷ್ಟೊಂದು ಅವ್ರಿಗೆ ಭಯ ಇತ್ತು ಈ ಕೋವಿಡ್ ಮುಗಿದ ನಂತರ ಇದೆಲ್ಲ ಹೊರಗೆ ಬರುತ್ತದೆ ಇವ್ರು ಬಿಡಲ್ಲ ಈಗ್ಲೇ ಮಾಡ್ಬಿಡ್ಬೇಕಂತ ರಾಜೀವ್ ಸರಮೇಶ್ ಪ್ಲಾನ್ ಮಾಡಿ ಮಾಡಿದ್ರು ಓಕೆ ಓಕೆ 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ